ಪ್ರಾಬ್ಲಮೇ. ಮುಖ್ಯಮಂತ್ರಿ ಆಗಿದ್ರೆ ಕುಮಾರ್ ಅಣ್ಣ ಏ ಹೊಡಿತೀಗ 2000 ಕರೆಂಟ್ ಫ್ರೀ ಅಂತ ಅವೆಲ್ಲ ಸುಳ್ಳು ಬುದ್ಧಿ ಬಿಡಿ ಅವೆಲ್ಲ ಬಿಡಿ ಈಗ ನಾನಣ್ಣ ಹೊಡೆದು ತೋರ್ಬೇಕು ಎಸ್ಮರೇ ನೀನು ಇವತ್ತರ ನೆನ್ನೆ ಹೋತರ ಬಚ್ಚಾದೀನು ಊರೇ ಸರಿ ಅಂತ ಹೇಳಕ್ಕ ಊರ 2000 ಇವರು ನೆಟ್ ಬೈಟ್ ಇದೆ ಇಬ್ರು ಆದ್ರೆ ಯಾವುದೇ ಕಾರಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಏನ್ ಕೆಲಸ ಮಾಡ್ಕೊಡೋಲ್ವ ಇಲ್ಲಿ ಬಂದು ಅಣ್ಣ 2000 ಕೊಡ್ಬೇಕು ನಾನು ಅಲ್ಲ ತಹಶೀಲ್ದಾರ್ ಹತ್ರ ನೀವು 15000 ಕೊಡ್ಬೇಕು ತಹಶೀಲ್ದಾರ್ ಹತ್ರ 15000 ಕೊಡ್ಬೇಕು ಮಾತ್ರ ನನ್ನ ಕೆಲಸಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಸುರೇಶ್ ಕೂಡ 5 ವರ್ಷದಿಂದ ಏನು ಮಾಡಿಲ್ಲ ನನಗೆ ಚಿರಾಯಿಸಲಿ ಮಾಡಿರಷ್ಟ ಕಾಲ್ವ ಅವರ ಅದ ಮಾಡಿರದ ಬಣ್ಣ ಹೊಡೆಯಕೈತೆ ಅಲ್ಲ ಈ ಸರಿ ಏನೇ ಮಾಡಿದ್ರು ಸುರೇಶ್ ಕೊಡ್ರ ಕೆಲಸ ಆಗಸ ಗೆಲ್ಲೋದಂತ ಸುರೇಶ್ ಕೊಡ್ರ 100ಕ್ಕೆ 100 ಸತ್ಯ ಸುರೇಶ್ ಕೊಡ್ರ ಗೆದ್ದೇ ಗೆಲ್ತಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ 14 ತಿಂಗಳು ಆದಾಗ ಮುಖ್ಯಮಂತ್ರಿ ಆದಾಗ ಮಾಡಿದ ಕಾರ್ಯಕ್ರಮ ಈಗ ಯಾರು ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಇವತ್ತು ನಾವು ಇದೀವಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇಲ್ಲಿನ ಮತದಾರರು ಸುರೇಶ್ ಗೌಡರ ಜೊತೆ ಇದ್ದಾರಾ ಚಲರಾಯಸ್ವಾಮಿ ಜೊತೆ ಇದ್ದಾರಾ ಕೇಳೋಣ ಅವರು ನಮ್ಮ ಚಲರಾಯಸ್ವಾಮಿನೇ ಎಂಎಲ್ಎ ಯಾಕೆ ಅಂದ್ರೆ ಅವರು ಆ ಕೆಲಸಗಳ ಅಷ್ಟು ಮಾಡವರೆ ನಮ್ಮ ತಾಲೂಕಿಗೆ ಸುರೇಶ್ ಗೌಡ 5 ವರ್ಷದಿಂದ ಏನು ಮಾಡಿಲ್ಲ ನಮಗೆ ಚಲರಾಯಸ್ವಾಮಿ ಮಾಡಿರಷ್ಟ ಕಾಲ್ವ ಅವರು ಅದ ಮಾಡಿರದ ಬಣ್ಣ ಹೊಡೆಯಕೈತಾ ಇಲ್ಲ ಅಷ್ಟು ಕೆಲಸ ಮಾಡವರು ನಮ್ಮ ನಾಮಂಗಲ ತಾಲೂಕಿಗೆ ಸುರೇಶ್ ಗೌಡರು ಹಂಗಾದ್ರೆ ಈ ಸಲ ಸೋಲ್ತಾರೆ ಅಂತ ಹೇಳ್ತಾರೆ ಹೌದು ಹೌದು ನಮಗೆ ಲೀಡಿಂಗ್ ಅಲ್ಲೇ ಓಸಲ್ ಎಷ್ಟು ಲೀಡ್ ತಗೊಂಡವ್ರು ಅಷ್ಟೇ ತಗೋತಾರೆ ಚಲರಸ ಎಷ್ಟು ತಗೊಂಬೋದು ಎಷ್ಟು ಲೀಡ್ ಅಲ್ಲಿ 30 ಮೇಲೆ ಹೊರತು ಒಳಗಂತ ಇಲ್ಲ 1000 12000 ಲೀಡ್ ಅಂತೂ ಗ್ಯಾರಂಟಿ 30 ಚಲರೇ ಸ್ವಾಮಿ ಏನೇನು ಅಭಿವೃದ್ಧಿ ಆಗಿದೆ ಈ ಹಳ್ಳಿಲಿ ಏನಂತ ಇವ್ರ ಫೀಲ್ಡ್ ಅಲ್ಲಿ ಏನೂ ಆಗಿಲ್ಲ ಬಿಡಿ ಇವ್ರ ಫೀಲ್ಡ್ ಅಲ್ಲಿ ಏನಂತ ಅಭಿವೃದ್ಧಿ ಆಗಿಲ್ಲ ಅವಾಗ ಆಗಿರವೇ ಈಗ ನೋಡ್ಕೊಂಡು ಕಾಲ ಮಾಡ್ಬೇಕು ಅಷ್ಟೇ ಅವಾಗ ಆಗಿರೋ ನೋಡ್ಕೊಂಡು ಕಾಲ ಮಾಡ್ಬೇಕು ಅಷ್ಟು 40000 35000 ಅಂತ ಹೇಳಿದ್ರಲ್ಲ ಅಷ್ಟು ಆಗಲ್ಲ ಯಾಕೆಂದ್ರೆ ಸರ್ ಫೈಟ್ ಇದೆ ಯಾಕೆಂದ್ರೆ ಶಿವರಾಮೇಗೌಡರು ಅಲ್ಲಿ ಜನ ಬಿಚ್ಚಾಬಿಡ್ತು ಒಂದ್ ಸೈನ್ ತಗೋಬೇಕಂದ್ರೆ 2000 ಕೊಟ್ರು ಮಾತ್ರ ಸೈನ್ ಹಾಕೋದು ಇಲ್ಲನ ಹೊಗೆ ಲೂಸ್ ಆಗ್ಬಿಡ್ತು ಅದೊಂದು ಲೂಸು ಅಷ್ಟೇ ಅಲ್ಲ ಈಗ ತಾಲೂಕ್ ಆಫೀಸ್ ಮಾತ್ರ ಲೂಸು ಅಂತೀರಾ ಅಭಿವೃದ್ಧಿ ಕೆಲಸಗಳು ಕೆಲಸ ಮಾಡಿದ್ರೆ ಹೆಣ್ಣು ಏನ್ ಚಲರಾಯ ಸ್ವಾಮಿ ಏನಿಲ್ಲ ದೇವ್ರು ನಿನ್ ಪಾದ ಯಾವುದು ಇಲ್ಲ ಏನ್ ಚಲರಾಯ ಸ್ವಾಮಿ ಕೆಲಸ ಮಾಡವನೇ ಅವನಿಗೆ ಮತ ನೀಡ್ತೀವಿ ಯಾವ ಮಾಡ್ತೀವಿ ಏನಿಲ್ಲ ಗುರು 2000 3000 ಅಷ್ಟೇ ಗುರು ಲೀಡು ಪೈಟ್ ರವಿ ತಿತ್ಕೋತಾನೆ ಶಿವರಾಮೇಗೌಡರು ತಿತ್ಕೋತಾರೆ ಆಮೇಲೆ ನಮ್ಮ ಸುರೇಶ್ ಗೌಡರು ತಿತ್ಕೋತಾರೆ ಇದು ಮಾಡ್ತಾರೆ ಸರ್ ಕೆ ಆರ್ ಎಸ್ ಪಕ್ಷ ಅಂತ ಒಂದು ಇದೆಯಲ್ಲ ಏನೋ ಅದು ಒಂದು ತಿತ್ಕೋಬಹುದು ಏನೋ ಭವಿಷ್ಯ ನಮ್ಮ ಸೋದ್ರ ಮಾವನೇ ಬೇರೆ ಯಾರು ಅಲ್ಲ ಅವರು ನಾನು ಹಾಕದೆ ಕಾಂಗ್ರೆಸ್ಗೆ ಮೊದಲ ಪೈಟು ದಳ ದಳ ಅಂತ ಕುಣಿಸಿದೆ ಈಗ ಕಾಂಗ್ರೆಸ್ಸು ಏನು ಮಾಡೋಣಪ್ಪ ಆ ಪರಿಸ್ಥಿತಿ ಆಗದೆ ಮುಖ್ಯಮಂತ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಮುಖ್ಯಮಂತ್ರಿನೇ ಆದರೆ ನಾಗಮಂಗಲ ಮೇಟೆ ಹೆಣ್ ಚಲುವ ಸ್ವಾಮಿ ಮುಖ್ಯಮಂತ್ರಿ ಆಗ್ರೆ ಕುಮಾರ ಅಣ್ಣ ಅದಂತೂ ಬರ ಕೊಡ್ತೀನಿ ಹಾಂ ಗೊತ್ತು ನನಗೂ ಗೊತ್ತು ಅದು ಕುಮಾರಣ್ಣೆ ಅದಂತೂ ಸತ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಕಾಂಗ್ರೆಸ್ನವರು 5 ಭರವಸೆ ಕೊಟ್ಟಿದ್ದಾರೆ ಇವರು ಪಂಚರತ್ನ ಏನೇ ತಗೊಳ್ಳಿ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇಲ್ಲ ಈಗ ಅವರು ಕುಮಾರಸ್ವಾಮಿ ಬಂದ್ರೆ ರೈತರಿಗೆ ಸಾಲ ಮನ್ನಾ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಇವರು ಅತ್ಯಂತ ಹೆಚ್ಚು ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲರೂ ಪುಕ್ಸಟ್ಟೆ ಅನ್ನ ಉಂಟಾ ಇದಾರೆ ಅವ್ರು ಇಲ್ಲ ಅಲ್ಲ 2 ಕೆಜಿ ಮನದ ಅಕ್ಕಿ ಅನ್ನ ಕೊಟ್ರೆ ಎಲ್ಲ ಸೋಂಬೇರಿ ಮುಖ್ಯ ಸೋಂಬೇರಿ ಆಗ್ಬಿಟ್ರೆ ಕುಮಾರಣ್ಣ ನಾವು ಏನೋ ಸೋಂಬೇರಿ ಆದ್ರೂ ಇಲ್ಲಿ ಹೊಲ್ತವ್ರ ಕೆಲಸ ಮಾಡ್ತೀವಿ ಈಗ ತರಕಾರಿ ಪರಕಾರಿ ಬೆಳಿತೀವಿ ಕುಮಾರಣ್ಣ ಒಬ್ಬನೇ ತರಕಾರಿ 10 ಕೆಜಿ ಅಕ್ಕಿ ಕೊಟ್ರೆ ಜನ ಸೋಂಬೇರಿ ಸೋಂಬೇರಿ ಅನ್ನ ತರಕಾರಿ ಬೆಳಿತಾವ ಇವತ್ತ ನಮ್ಗೇನು ಸಿಗ್ತಾ ಇಲ್ಲ ಅಲ್ಲಿ ಕೆಲಸ ವ್ಯವಸಾಯ ಮಾಡ್ತೀವಿ ತರಕಾರಿ ಏನು ಯಾರೇ ಆಗಿರ್ಲಿ ತರಕಾರಿ ಹೊಡಿತಾರೆ ಮಾಡ್ತಾ ಇದೀವಿ ಏನೂ ಬರಲ್ಲ ಕುಮಾರ್ ಸುರೇಶ್ ಗೌಡನೇ ಅಲ್ಲಿ 2000 ಲೀಡಿಂಗ್ ಅಲ್ಲಿ ಅವ್ರು ಸೋಲ್ಬೋದು ಇವ್ರು ಸೋಲ್ಬೋದು ಅದು ಮುಖ್ಯಮಂತ್ರಿ ಗ್ಯಾರಂಟಿಯಾಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಇದು ಕರೆಂಟ್ ಗ್ಯಾರಂಟಿ ಹೇಳ್ಬೇಡಿ 20,000 ಜೀವನ ಮಾಡಲೇಬೇಕು ನಾ ಮಾಡ್ತೇನೆ
ಎಂಟು ವರ್ಷದಿಂದ ಚಡ್ಡಿ ಪಟ್ಪಡೆ ಚಡ್ಡಿ ಓಡಿಸ್ತಿದ್ದ ನಮ್ಮ ಅಪ್ಪ ಅವಾಗ ಅಟ್ಟಿಂದ ರಾಜ್ಯ ಮಾಡ್ತಾನೆ ಮಗ ನಾನು ಈಗ ಚಲುವರಾಯ ಸ್ವಾಮಿ ಕಾಂಗ್ರೆಸ್ ಅಣ್ಣ ಇಲ್ಲಿ ಮನೆ ಮೇಟಿ ಚಲುವರಾಯ ಸ್ವಾಮಿ ಏನಣ್ಣ ಅಲ್ಲಿ ಕುಮಾರ ಅಣ್ಣ ಇಷ್ಟು ಮಾತ್ರ ಎಷ್ಟು ಹೇಳ್ತೀನಿ ಕುಮಾರ ಅಲ್ಲಿದ್ರೆ ಇಲ್ಲೇ ಇವರೇ ಸರಿ ಅಂತ ಹೇಳಕ್ಕಾಗಲ್ಲ ಸರ್ ಇವ್ರು 2000 ಇವರು ನೆಟ್ಟು ನೆಟ್ಟು ಫೈಟ್ ಇದೆ ಇಬ್ರಿಗೂ ಆದ್ರೆ ಯಾವುದೇ ಕಾರಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಇದು ಇದೊಂದು ಬದಲಾಯಿಸಿ ಬಿಟ್ಟಿದ್ರೆ ಇವತ್ತು ಸುರೇಶ್ ಕೂಡ ವಿನ್ನಿಂಗು ನಾನು ಹೇಳ್ತಾ ಇದೀನಿ ಕೇಳು ಡೈರೆಕ್ಟ್ ನನ್ ಕೆಲ್ಸಕ್ಕೆ ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ ಅಸಿಸಿ ಆಯ್ತದೆ ನಂಗೆ ದುಡ್ಡು ಮಿಣಿಗಿರೋ ನಾನು ಸರ್ಕಾರಿ ಜಮೀನು ಮಾಡಿಸ್ಬೇಕಾದ್ರೆ 4,80,000 ದುಡ್ಡು ಇವತ್ತು ನನ್ನ ಹೆಂಡತಿಗೆ ಏನು ಲೆಕ್ಕ ಕೊಡೋಣ ನನ್ನ ಮಗನಿಗೆ ಏನು ಲೆಕ್ಕ ಕೊಡೋಣ ಇಂತಿಂತರಿಗೆ ಕೊಟ್ಟಿನಿ ಅಂತ ನಾನು ಹೇಳ್ತೀನಿ ನಾನು ಸಿದ್ಧವಾಗಿ ಹೇಳ್ತೀನಿ ಎಂಎಲ್ಎ ಯಾರಾಗಬೇಕು ಸುರೇಶ್ ಗೌಡ್ರು ಆಗಬೇಕು ಸರ್ ಯಾಕೆ ಸರ್ ಸುರೇಶ್ ಗೌಡ್ರು ಅಂದರೆ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕುಮಾರಣ್ಣನಾಗ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಸುರೇಶ್ ಗೌಡ್ರು ಎಂಎಲ್ಎ ಆಗಬೇಕು ಎಂಎಲ್ಎ ಪರವಾಗಿ ಸಚಿವರು ಆಗಬೇಕು ಅಂತ ನಾವು ಕಳಕಳಿಯಿಂದ ಇದು ಮಾಡ್ತಾ ಇದ್ದೀವಿ ಜನಗಳಿಗೆ ಒತ್ತಾಯನ ಕೊಡ್ತಾ ಇದ್ದೀವಿ ಈ ಸರಿ ಏನೇ ಮಾಡಿದ್ರು ಸುರೇಶ್ ಗೌಡ್ರು ಕೆಲಸ ಗೆಲ್ಲೋದಂತೂ ಸುರೇಶ್ ಗೌಡ್ರು 100ಕ್ಕೆ 100 ಸತ್ಯ ಸುರೇಶ್ ಗೌಡ್ರು ಗೆದ್ದೇ ಗೆಲ್ತಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವನು ಪಕ್ಷ ಚಲುವರಾಯ ಸ್ವಾಮಿಯವರು ಪಕ್ಷದ್ರೋಹಿ ಕುಮಾರಸ್ವಾಮಿಯವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಹೋಗಿದ್ದಾರೆ ಅದರಿಂದ ಈ ಸರಿ ಚಲುವರಾಯ ಸ್ವಾಮಿ ಇನ್ನು ಹೋದ ಸರಿ 47,000 ಈ ಸರಿ 57,000 ಲೀಡ್ಗಿಂತ ಈ ನಾಯವಾಗಿ ಸೋಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಜನಗಳು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಹೇಳ್ತಾರೆ ಸುರೇಶ್ ಗೌಡರು ಪ್ರತಿಯೊಂದು ಗ್ರಾಮಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ರೋಡ್ ಆಗಲಿ ಚರಂಡಿ ಆಗಲಿ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಈ ಸರಿ ಯಾರು ಏನೇ ತಡೆದ್ರು ಸುರೇಶ್ ಗೌಡರು ಎಂಎಲ್ಎ ಆದೇ ಆಯ್ತಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಸರ್ ಅಭಿವೃದ್ಧಿ ಏನಾಗಿದೆ ಸರ್ ಅಭಿವೃದ್ಧಿ ಪ್ರತಿಯೊಂದು ಗ್ರಾಮದಲ್ಲೂ 50,00,000 to 60,00,000 ಸಿ ಸಿ ರಸ್ತೆ ಚರಂಡಿ ಬಾಕ್ಸ್ ಚರಂಡಿ ಮತ್ತು ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿದ್ದಾರೆ ಸರ್ ಮೂಲಭೂತ ಸೌಕರ್ಯ ಕೂಲು ಎಲ್ಲ ರೀತಿಯಲ್ಲೂ ಹಾಸ್ಪಿಟ್ಲು ಪೂರ್ತಿ ಎಲ್ಲ ಮೂಲಭೂತ ಸೌಕರ್ಯ ಪೂರ್ತಿ ಎಲ್ಲ ಅನುಕೂಲವಾಗಿದೆ ಸರ್ 25 ವರ್ಷ ಆಗದೆ ಇರೋ ಕೆಲಸ 5 ವರ್ಷದಲ್ಲಿ ಆಗಿದೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಎಂಎಲ್ಎ ಯಾರಾಗಬೇಕು ಸರ್ ಸರ್ ಸುರೇಶ್ ಗೌಡ್ರು ಆಗಬೇಕು ಅಂತ ಉದ್ದೇಶ ಇದೆ ಏನು ಅಭಿವೃದ್ಧಿ ಮಾಡಿದ್ದಾರೆ ರೋಡು ಮತ್ತು ಚರಂಡಿಗಳು ಇವೆಲ್ಲ ಮಾಡಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ರೈತರಿಗೆ ಹೆಲ್ಪ್ ಇದೆ ಸರ್ ರೈತರ ಬಗ್ಗೆ ಕಾಳಜಿ ಇದೆ ಅವ್ರಿಗೆ ರೈತರಿಗೆ ಹೆಲ್ಪ್ ಮಾಡ್ತಾರೆ ಹಂಗಾಗಿ ನಮಗೆ ಕುಮಾರಸ್ವಾಮಿ ಬರಬೇಕು ಅಂತ ಉದ್ದೇಶ ಕುಮಾರಸ್ವಾಮಿ ಸಿಎಂ ಆಗಬೇಕು ರಾಜ್ಯದಲ್ಲಿ ಅಧಿಕಾರ ಬಂದರೆ ಕುಮಾರಸ್ವಾಮಿ ಸಿಎಂ ಆಗಬೇಕು ಇಲ್ಲಿ ಅಭಿವೃದ್ಧಿ ಇನ್ನೇನು ರೋಡ್ ಆಗಿರ್ಬೋದು ರೋಡ್ ಇದ್ದ ಮಾಡಿದ್ದಾರೆ ಮೋರಿ ಚರಂಡಿಗಳು ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಚಲುವರಾಯ ಸ್ವಾಮಿಗೂ ಸುರೇಶ್ ಗೌಡ್ರು ಟಫ್ ಫೈಟ್ ಇದೆ ಈ ಸಲ ಹೌದು ಫೈಟ್ ಇದೆ ನಾವು ಸುರೇಶ್ ಗೌಡ್ರು ಬರಬೇಕು ಅಂದ್ಕೊಂಡಿದ್ದೀವಿ ಇವ್ರು ನಮ್ಮ ಲೆಕ್ಕದಲ್ಲಿ ಇವ್ರು ಜಾಸ್ತಿ ಮಾಡಿದ್ದಾರೆ ನಿಮ್ಮ ನಾಗಮಂಗಲ ಕ್ಷೇತ್ರದಲ್ಲಿ ಬಿಜೆಪಿನ ಜೆಡಿಎಸ್ ಕಾಂಗ್ರೆಸ್ ಜೆಡಿಎಸ್ ಬರೋದು ಏನು ಅಭಿವೃದ್ಧಿ ಕೆಲಸ ಮಾಡಿದಾರ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಆದರೆ ಏನೇ ಆದ್ರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ 14 ತಿಂಗಳು ಆದಾಗ ಮುಖ್ಯಮಂತ್ರಿ ಆದಾಗ ಮಾಡಿದ ಕಾರ್ಯಕ್ರಮ ಈಗ ಯಾರೂ ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಈಗ ಬಿಜೆಪಿ ಸರ್ಕಾರ ಬಂದರೆ ಏನು ಮಾಡಲ್ಲ ಅಂತೀರಾ ಬಿಜೆಪಿ ಏನು ಮಾಡಿಲ್ಲ ಅಂದರೆ ಕೆ ಎಸ್ ಟಿ ಜಿ ಎಸ್ ಟಿ ಅಂತೆ ಅದಂತೆ ಇದಂತೆ ಯಾವುದೋ ಸಣ್ಣ ಅಭಿವೃದ್ಧಿ ಕಾರ್ಯದರ್ಗೂ ಕೂಡ ತೊಂದರೆನೇ ಕೊಟ್ಟಿದ್ದಾರೆ ಅವರು ಯಾಕೆಂದರೆ ಎಲ್ಲದಕ್ಕೂ ಕೆ ಎಸ್ ಟಿ ಜಿ ಎಸ್ ಟಿ ಅವ್ರದ್ದು ಇವ್ರದು ಎಲ್ಲ ಏನೇ ಒಂದು ಸಮಸ್ಯೆ ಬಂದರೂ ಬಿಜೆಪಿಯವ್ರದ್ದು ಯಾವುದೇ ಆದರೂ ಸಮಸ್ಯೆನೇ ಗ್ಯಾಸ್ ಫ್ರೀಯಾಗಿ ಕೊಡ್ತೀನಿ ಅಂತ ಬಡವರು ಕೊಟ್ಬಿಟ್ರು ಇವತ್ತು 170 ರೂಪಾಯಿ ತಗೋತಾ ಇದ್ದಾರೆ 400 ರೂಪಾಯಿ ಕೊಟ್ಬಿಟ್ಟು 170 ತಗೋತಿದ್ದಾರೆ ಆದರೆ ಕೊಡೋ ರೀತಿನಲ್ಲಿ ಕೊಟ್ಬಿಟ್ಟು ಕಿತ್ಕೊಳ್ಳೋ ರೀತಿ ಕಿತ್ಕೋತಾ ಇದ್ದಾರೆ ಕುಮಾರಣ್ಣ ಬಂದರೆ ಗ್ಯಾಸ್ ಕಮ್ಮಿ ಮಾಡ್ತಾರ ಅದು ಕಮ್ಮಿ ಮಾಡ್ತಾರ ಅಂತ ನಮ್ಗೆ ಗೊತ್ತಿಲ್ಲ ಕುಮಾರಣ್ಣ ಬಂದರೆ ರೈತರಿಗೆ ಒಳ್ಳೇದಾಗುತ್ತೆ ಅಷ್ಟೇ ನಾವು ಏನಂದರೆ ರೈತರಿಗೆ ಒಳ್ಳೇದಾದರೆ ಎಲ್ಲರಿಗೂ ಒಳ್ಳೇದಾಯಿತು ಅಂತ ಮುಖ್ಯ ಅನ್ನ ಹಾಕ್ತಾ ಇರೋದೇ ಅವರು ಅವರಿಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ರೈತರಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇರೋದು ಕುಮಾರಣ್ಣ ಸರ್ಕಾರ ಬಂದು ಕುಮಾರಣ್ಣ ಸರ್ಕಾರ ಬರಬೇಕು ಕುಮಾರಣ್ಣರೇ ಮುಖ್ಯಮಂತ್ರಿ ಆಗಬೇಕು ಇಲ್ಲಿ ಎಂಎಲ್ಎ ಆಗಬೇಕು ಇಲ್ಲಿ ಎಂಎಲ್ಎ ಬಂದ್ಬಿಟ್ಟು ಸುರೇಶ್ ಗೌಡ್ರೆ ಆಗಬೇಕು ಜೆ ಡಿ ಎಸ್ ಪಕ್ಷದಲ್ಲಿ ಎಲ್ಲರೂ ಎಂಎಲ್ಎಗಳಾದರೆ ಅದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಕ್ಕೆ ಅದಕ್ಕೆ ಅಧಿಕಾರ ಇರುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ